ಸರ್, ಈಗ ಕೇಂದ್ರದಿಂದ ಜಿಎಸ್ಟಿ ಬಾಕಿ ಏನಾದ್ರು ಒತ್ತಾಯ ಮಾಡ್ತೀರಾ ಅಂತ, ಕೇಂದ್ರದಿಂದ ಸರ್ಕಾರದಿಂದ ಬರ್ಬೇಕಿರೋ ಜಿಎಸ್ಟಿ ಏನಂತ ಬಾಕಿ ಒತ್ತಾಯ ಮಾಡ್ತೀರಾ ಅಂತ? ರಾಜ್ಯಕ್ಕೆ ಬರಬೇಕಾದಂತ ನ್ಯಾಯಯುತವಾಗಿ ಬರಬೇಕಾದದನ್ನ ಎಲ್ಲನೂ ಕೂಡ ಒತ್ತಾಯ ಮಾಡ್ತೀವಿ. ಗೊತ್ತಾಯ್ತಾ? ನ್ಯಾಯಯುತವಾಗಿ ಕರ್ನಾಟಕ ರಾಜ್ಯಕ್ಕೆ ಏನೇನು ಬರಬೇಕು ನಮಗೆ ಕೇಂದ್ರದಿಂದ ಅವೆಲ್ಲವನ್ನು ಕೂಡ ಒತ್ತಾಯ ಪೂರ್ವಕವಾಗಿ ಮಾಡಿ ಪಡ್ಕೊಳ್ತಕ್ಕಂತ ಪ್ರಯತ್ನವನ್ನು ಮಾಡ್ತೀವಿ. ತನಿಖೆ ಮಾಡ್ಲಿಕ್ಕೆ ಬಿಜೆಪಿಯವರಿಗೆ ಒತ್ತಾಯ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಅಂತ ತನಿಖೆ ಆಗುತ್ತೆ. ಪಿಎಸ್ಐ ಹಗರಣ ಮತ್ತೆ 40% ಆರೋಪ ಇತ್ತು, ಅದ್ರ ಬಗ್ಗೆ ಕಾಂಗ್ರೆಸ್ ಅವರು ತನಿಖೆ ಮಾಡ್ಲಿ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ನನ್ನ ಇಲಾಖೆಯಿಂದಲೇ ಶುರು ಮಾಡ್ಲಿ ಅಂತ. ಹೇಗೆ ಮಾಡಬೇಕು ಅದನ್ನ ಅವ್ರಿಗೆ ಕೇಳ್ಕೊಂಡು ಮಾಡ್ಬೇಕ? ಶ್ರೀನಿವಾಸ ಪೂಜಾರಿ ಹೇಳ್ತಾರೆ ಅಥವಾ ಇನ್ಯಾವ್ರ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಅಂತ ಮಾಡಲ್ಲ. ನಾವು ಸಾಕ್ಷಿಗಳಿದ್ರೆ ಡೆಫಿನೆಟ್ ಆಗಿ ಮಾಡೇ ಮಾಡ್ತೀವಿ. ಪಿ ಎಸ್ ಐ ಹಗರಣ ಈಗಾಗಲೇ ತನಿಖೆ ನಡೀತಾ ಇದೆ. ಎಡಿಜಿಪಿ ಪೌಲ್ ಅನ್ನೋರು ಈಗಾಗಲೇ ಜೈಲಿನಲ್ಲಿದ್ದಾರೆ, ಬೇರೆ ಜನರು ಕೂಡ ಜೈಲಿನಲ್ಲಿದ್ದಾರೆ, ಅದು ತನಿಖೆ ನಡೀತಾ ಇದೆ. ಈ ವರ್ಷ ಬಜೆಟ್ ಅಲ್ಲಿ ಸರ್, ಈ ವರ್ಷ ಬಜೆಟ್ ಅಲ್ಲಿ ಸಿನ್ಸ್ ಯು ಆರ್ ಫ್ರಮ್ ಮೈಸೂರು, ಏನಾದ್ರು ಮೈಸೂರಿಗೆ ಸ್ಪೆಷಲ್ ಆಗಿ ವಿಶೇಷ ಕೊಡುಗೆ ನೋಡಿ? ಈಗ ನಾಳೆ ಸೋಮವಾರ ಎಲ್ಲ ಸಂಬಂಧಪಟ್ಟಂತ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಅಧಿಕಾರಿಗಳನ್ನು ಕರೆದಿದ್ದೀನಿ, ಅರ್ಬನ್ ಮತ್ತೆ ರೂರಲ್ ಇಬ್ಬರನ್ನು ಕರೆದಿದ್ದೀನಿ. ಮತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಸಮಸ್ಯೆ ಈಗ ಕಾಣಿಸ್ಕೊಂಡಿದೆ ಮಳೆ ವಿಳಂಬ ಆಗೋದ್ರಿಂದ, ಆ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡ್ತೀವಿ. ಸರ್, ಬಿಜೆಪಿ ಅಧಿಕಾರದಲ್ಲಿದ್ದಾಗ ತಮಗೆ ಬೇಕಾದವ್ರಿಗೆ ಭೂಮಿಗಳನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ, ಅದ್ರ ಬಗ್ಗೆ ಏನಾದ್ರು ಸರ್ಕಾರಕ್ಕೆ ಮಾಹಿತಿ ಕಲೆ ಹಾಕುವಂತ ಮಾಹಿತಿ ಕಲೆಕ್ಟ್ ಮಾಡಕ್ ಹೇಳಿದ್ದೀನಿ. ಕೃಷ್ಣ ಬೈರೇಗೌಡರಿಗೆ ಮಾಹಿತಿ ಕಲೆಕ್ಟ್ ಮಾಡಕ್ ಹೇಳಿದ್ದೀನಿ. ಜುಲೈ ಒಂದನೇ ತಾರೀಕಿನಿಂದ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮ ಲಾಂಚ್ ಆಗ್ತಾ ಇದೆ. ಯಾವತ್ತು? ಜುಲೈ 1ರಿಂದ 10 kg ಆಹಾರ ಧಾನ್ಯ ಕೊಡ್ತಕ್ಕಂಥದ್ದು ಚಾಲು ಆಗ್ತಾ ಇದೆ. ಅದನ್ನ ಮೋಸ್ಟ್ ಲೈಕ್ಲಿ ಮೈಸೂರು ಜಿಲ್ಲೆಯಲ್ಲಿ ಮಾಡ್ತೀವಿ, ಮೈಸೂರಿನಲ್ಲಿ ಮಾಡ್ತೀವಿ, ಲಾಂಚ್ ಆಗುತ್ತೆ ಮೈಸೂರು. ಇನ್ನು ಉಳಿದಿರತಕ್ಕಂಥದ್ದು ಯಾವುದು? ಗೃಹಲಕ್ಷ್ಮಿ. ಅದು ಜೂನ್ ಅಲ್ಲ, ಈಗ ಜೂನ್ 15ರಿಂದ ಜುಲೈ 15ರವರೆಗೆ ಅರ್ಜಿ ಕರೆದಿದ್ದೀವಿ. ಜುಲೈ 15ರಿಂದ ಆಗಸ್ಟ್ 15ರವರೆಗೆ ಅದನ್ನು ಪ್ರೊಸೆಸಿಂಗ್ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳ್ತೀವಿ. ಅದಾದಮೇಲೆ 16ನಿಂದ ಅದನ್ನು ಜಾರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೊಂದು ಇದೆಯಲ್ಲ, ಅದನ್ನ ನಾವೇನ್ ಹೇಳಿದೀವಿ ಅಂತಂದ್ರೆ 22-23ರಲ್ಲಿ ಯಾರ್ಯಾರು ಗ್ರಾಜುಯೇಟ್ಗಳು ಪಾಸ್ ಆಯ್ತಾರೆ, ಯಾರ್ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಪಾಸ್ ಆಗ್ತಾರೆ, ಅವ್ರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ತಿವಿ ಅವ್ರಿಗೆ, 24 ತಿಂಗಳು ಅವ್ರಿಗೆ ಭತ್ತೆ ಕೊಡ್ತೀವಿ ಅಂತ ಹೇಳಿದ್ವಿ. ಗೊತ್ತಾಯ್ತಲ್ಲ, 22 and 23ನಲ್ಲಿ ಪಾಸ್ ಆದವರು, ಅಲ್ಲಿ ಓದಿ ಪಾಸ್ ಆದವರು ಅವ್ರಿಗೆ ಕೊಡ್ತೀವಿ 24 ತಿಂಗಳು. 24 ತಿಂಗಳೊಳಗಡೆ ಅವ್ರು ಕೆಲಸ ತಗೋಬೇಕು. ಒಂದು ವೇಳೆ ಅವ್ರ ಮಧ್ಯದಲ್ಲಿ ಕೆಲಸ ಸಿಕ್ಕಿದ್ರೆ ಅವ್ರಿಗಿಲ್ಲ, ಸರ್ಕಾರ ಇರ್ಬೋದು ಖಾಸಗಿ ಇರ್ಬೋದು, ಅವ್ರಿಗೆ ಕೆಲಸ ಸಿಕ್ಕಿದ್ರೆ ಅವ್ರಿಗೆ ಇಲ್ಲ. ಗೊತ್ತಾಯ್ತಾ? ಆಮೇಲೆ ಗೊತ್ತಾಗಿ ಆಯ್ತದ್ರಿ, ಸರ್ಕಾರ ಅಂತಂದ್ರೆ ಏನು? ಸರ್ಕಾರ ಅಂದ್ರೆ ಗೊತ್ತಾಗಲ್ವಾ?
ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಬಿಕಾಸ್ ನಾವು ಅದಕ್ಕೆ ಡಿಕ್ಲೇರ್ ಮಾಡಿ ಅಂತ ಹೇಳಿದ್ದೀವಿ. ಯಾರು ಡಿಕ್ಲರೇಷನ್ ಮಾಡುವಾಗ ಸುಳ್ಳು ಹೇಳ್ತಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.